50 ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೊಡಿಸುವ ಘೋಷಣೆ ಮಾಡುವ ಮೂಲಕ ರಾಜ್ಯ ಮೀನುಗಾರಿಕೆ ಇಲಾಖೆ ಸಚಿವ ಮಂಕಾಳು ವೈದ್ಯ ಅವರು ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು। ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವ ರಾಜ್ಯ ಮೀನುಗಾರಿಕೆ ಇಲಾಖೆ ಸಚಿವರಾದ ಮಂಕಾಳು ವೈದ್ಯರಿಗೆ ಇಂದು 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ। ಇವರಿಗೆ ಶುಭಾಶಯ ಕೋರಲೆಂದೇ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ಅನೇಕ ಗಣ್ಯರು ನಿನ್ನೆ ರಾತ್ರಿಯೇ ಬಟ್ಕಳದಲ್ಲಿ ಉಳಿದುಕೊಂಡು ಇವತ್ತು ಬೆಳಗ್ಗೆ ವೈದ್ಯರಿಗೆ ಶುಭಾಶಯ ಕೋರುವ ಮೂಲಕ ವೈದ್ಯರ ಮೇಲಿರುವ ಪ್ರೀತಿ ವಿಶ್ವಾಸವನ್ನು ತೋರ್ಪಡಿಸಿದ ಪರಿ ನಿಜಕ್ಕೂ ಎಲ್ಲರ ಗಮನ ಸೆಳೆಯಿತು। ಅಭಿಮಾನಿಗಳು ತಂದ ಸುಮಾರು 50 ಕೆಜಿ ತೂಕದ ಕೇಕ್ ಅನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡ ಸಚಿವರು ಕಾರ್ಯಕರ್ತರೊಂದಿಗೆ ಮತ್ತು ತಮ್ಮ ಅಭಿಮಾನಿಗಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುವ ಮೂಲಕ ಸರಳತೆ ಮೆರೆದರು। ಉನ್ನತ ವ್ಯಾಸಂಗ ಮಾಡಲು ಇಚ್ಛಿಸುವ 50 ಬಡ ವಿದ್ಯಾರ್ಥಿಗಳ ಓದಿನ ಸಂಪೂರ್ಣ ಖರ್ಚನ್ನು ವಹಿಸಿಕೊಳ್ಳುವ ಘೋಷಣೆ ಮಾಡಿದ ಸಚಿವ ಮಂಕಾಳು ವೈದ್ಯರು ಪೆದ್ರೋ ಅಂಧ ಮಕ್ಕಳ ಶಾಲೆಗೆ ತಮ್ಮ ವೇತನದ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡುವ ಭರವಸೆ ನೀಡಿದರು। ಅಲ್ಲದೆ ಅಂಧ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬದ ಸಂಭ್ರಮವನ್ನ ಇಮ್ಮಡಿಗೊಳಿಸಿಕೊಂಡ ಪರಿ ಎಲ್ಲರನ್ನ ಆಕರ್ಷಿಸುವಂತಾಯಿತು। ಇವರಿಗೂ ನನ್ನ ಕಂಡೀಷನ್ ಇಷ್ಟೇ, ಅದು ಯಾವಾಗಲೂ ಇರಬೇಕು, ಅದು ಬ್ಯಾಂಕಲ್ಲಿ ಇಟ್ಕೊಂಡು ಆ ಬಡ್ಡಿ ಹಣದಲ್ಲಿ ಇವ್ರಿಗೇನು ಉಪಯೋಗಕ್ಕೆ ಏನು ಬರ್ತದೆ ಅದನ್ನು ಉಪಯೋಗಿಸಿ ಅನ್ನೋದು ನಾನು ಕೇಳ್ತಾ ಇದ್ದೀನಿ। ಅದ್ರ ಜೊತೆಗೆ ಸರ್ಕಾರದಿಂದ ನಾವು ಮತ್ತೆ ಏನು ಬರ್ತದೆ ಅದು ಮಾಡಿ। ಒಟ್ಟಾರೆ ಸಚಿವರು ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ ಪರಿ ಎಲ್ಲರ ಪ್ರಶಂಸೆಗೂ ಕಾರಣವಾಯಿತು। ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಸಚಿವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು, ಸ್ನೇಹಿತರು, ಹಿತೈಷಿಗಳು, ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು। ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ।